ಜಸ್ಟ್ ಬೈ ಚಾನ್ಸ್ ನಮ್ಮ ತಂದೆ ಫ್ರೆಸರ್ ಟೌನಲ್ಲಿ ಮನೆ ಮಾಡಿಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ನೀವು ಇಂಟ್ರ್ಯೂ ಮಾಡ್ತೀರಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಾನೆ ಬಲ್ಗಿವಿಗೆ ಬೀಗ ಬಲ್ಲೆ ಹಾಕೊಂಡು ಮಚ್ಚಿ ಅಂತ ಓಡಾಡ್ಕೊಂಡಿರ್ತದೆ ಈ ಕಲೆ ಸಾಹಿತ್ಯ ಎಲ್ಲ ಹುಟ್ಟಿನಿಂದನೇ ಬರುತ್ತೆ ಅಂತ ನಾನು ಅದನ್ನು ಒಪ್ಪಲ್ಲ ಹುಟ್ಟಿನಿಂದ ನಮ್ಮ ದೇಶದಲ್ಲಿ ನನಗೆ ಗೊತ್ತಿದ್ದಂಗೆ ಬರೋದು ಒಂದೇ ಡಯಾಬಿಟಿಸ್ ನಿಮ್ಮ ಅಪ್ಪನ ಸಕ್ಕರೆ ಕಾಯಿಲೆ ಇದ್ದರೆ ನಿಮಗೂ ಬರುತ್ತೆ ಈ ಕಲಾ ಮಾಧ್ಯಮದಲ್ಲಿ ಬರೋರು ಎಲ್ಲ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಭಾಳ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಟ್ರೆ ಆಯಿತು ನೀವು ಜೀವನದಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರಬೇಕು ಅಂದರೆ ಕೇಳಿಸ್ಕೋಬೇಕು ನಾನು ಕಲಾ ಮಾಧ್ಯಮ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಬರುತ್ತೆ ಸರಿ ನಾನು ಅವಾಗ ಅವಾಗ ಅಂದ್ಕೊಡ್ತಿದ್ದೆ ಏನು ಯಾರು ಯಾರ್ದವ್ ಮಾಡ್ತಾಯಿದ್ರು ನಮ್ಮ ಹತ್ರ ಬಂದೇ ಇಲ್ವಲ್ಲ ಇವರು ಸರಿ ಯಾರಿಗಾದ್ರೂ ಹೇಳಬೇಕು ನಾವೇ ಕೇಳಿದ್ರೆ ಮರ್ಯಾದೆ ಇರಲ್ಲ ಕಲಾ ಸರ್ ನಮ್ಮದು ಇಂಟ್ರವ್ಯೂ ಮಾಡಿ ಅಂತಂದರೆ ಚೆನ್ನಾಗಿರಲ್ಲ ಅದಕ್ಕೆ ಕೆಲವು ಫ್ರೆಂಡ್ಸ್ ಹತ್ರ ಮಾತಾಡಿದೆ ದಯಾನಂದು ಎರಡು ಮೂರು ಎಪಿಸೋಡಲ್ಲಿ ನನ್ನ ಬಗ್ಗೆ ಹೇಳಿದಾರಂತೆ ಅದಾದಮೇಲೆ ನೀವು ಬಂದಿದ್ದೀರಾ ಅಂತ ಕಾಣುತ್ತೆ ಅದಕ್ಕೆ ಅದಕ್ಕೆ ಕನೆಕ್ಷನ್ ಇದೆಯಾ ಅದೇ ಬರಲ್ಲ ಅದಾಕೆ ಅನ್ಕೊಂಡೆ ಅಂತ ಯಾವುದು ವರ್ಕೌಟ್ ಆಯಿತು ಅಂತ ಗೊತ್ತಾಗಲಿಲ್ಲ ನಮಗೆ ದಯಾನೊಂದು ವರ್ಕೌಟ್ ಆಯಿತಾ ಸೊ ನಿಮ್ಮ ನಿಮಗೆ ಎಷ್ಟು ಖುಷಿ ಆಗಿದೆ ನನಗೂ ಕಲಾ ಮಾಧ್ಯಮದಲ್ಲಿ ನಾನು ಇಂಟ್ರ್ಯೂ ಕೊಡೋದು ತುಂಬ ಖುಷಿಯಾಗಿದೆ ಇದು ಇದು ಸಾಮಾನಾಗಿ ತುಂಬ ಕಡೆ ಫಾರ್ಮ್ಯಾಲಿಟಿ ಹೇಳ್ತಾರೆ ಅಲ್ವಾ ನೀವು ನಮ್ಮ ಇದು ದೂರದರ್ಶನಕ್ಕೆ ಬಂದಿರಿ ಕಲಾ ಮಾಧ್ಯಮಕ್ಕೆ ಬಂದಿರಿ ಥ್ಯಾಂಕ್ಸು ಅಂತೆಲ್ಲ ದೇ ಇದೊಂದು ಫಾರ್ಮ್ಯಾಲಿಟಿ ಅಲ್ವಾ ನಾವು ದೂರದರ್ಶನ ಕೇಳೋದು ನೀವು ದೂರದರ್ಶನ ಯಾವತ್ತಾದ್ರೂ ಅಂದ್ಕೊಂಡಿದ್ರಾ ರಿಚರ್ಡ್ ಲೂಯಿಸ್ದು ಇಂಟ್ರ್ಯೂ ಮಾಡ್ಬೋದು ಅಂತ ಒಂದು ಅವರು ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತಿರ್ತಾರೆ ಅದನ್ನು ನಾವು ಈ ಥರ ಅವಾಗ ಜೋರಾಗಿ ನಗ್ಬಿಡ್ತಾರ ನಗು ಅಂದರೆ ಅಷ್ಟೇ ಏನು ನೀವು ನಾರ್ಮಲ್ಲಾಗಿ ಆಗಿ ಹೇಳ್ತಿರ್ತೀರೋ ಅದು ಅಬ್ನಾರ್ಮಲ್ ಆಗಿ ಹೇಳಿದಾಗ ನಗು ಬರುತ್ತೆ ಈಗ ನಗು ಅಂತ ಎಲ್ಲರೂ ಹೇಳ್ತಾರೆ ನಗು ನಗ್ಸೋ ತುಂಬ ಕಷ್ಟ ಅಂತ ಅದೆಲ್ಲ ಸರಿ ಅವೆಲ್ಲ ಗೊತ್ತಿದೆ ಬಟ್ ಜನ ಯಾಕೆ ನಗ್ತಾರೆ ಅಂತ ಯಾವ್ದಾದ್ರು ಯೋಚನೆ ಮಾಡಿದೀರ ಜೋ ಕೇಳಿದ್ರೆ ನಗ್ತಾರೆ ಅದಲ್ಲ ವಾಟ್ ಈಸ್ ದಟ್ ವಿಚ್ ಮೇಕ್ಸ್ ಪೀಪಲ್ ಲಾಫ್ ನನಗೂ ಭಾಳ ಭಾಳ ವರ್ಷ ಯಾರೋ ಒಬ್ಬ ಪ್ರಶ್ನೆ ಕೇಳಿ ಉಳ ಬಿಟ್ಟು ಹೋಗ್ಬಿಟ್ಟ ತಲೆಗೆ ಏನ ಇದು ಹೌದಲ್ಲ ಯಾಕೆ ನಗ್ತಾರೆ ಜನ ಅಂತ ಒಂದು ಪುಸ್ತಕ ಓದ್ ಓದ್ದೆ ಅಬೌಟ್ ಲಾಫ್ಟರ್ ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ ಇನ್ನೊಬ್ಬ ಮನುಷ್ಯನಿಗೆ ತೊಂದರೆ ಆದರೆ ನಮಗೆ ನಗು ಬರುತ್ತಂತೆ ಹ್ಞೂ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಈಗ ನೀವು ನಡ್ಕೊಂಡು ಹೋಗ್ತಾಯಿದ್ದಾರೆ ಆ ಕಡೆಯಿಂದ ಒಬ್ಬ ಬರ್ತಾನೆ ಭಾಳ ಅಣಸಿಪ್ಪೆ ಕಾಲಿಟ್ಟು ಬಿದ್ದ ಫಸ್ಟ್ ನಿಮ್ಗೆ ರೆಸ್ಪಾನ್ಸ್ ಏನಾಗುತ್ತೆ ಹೇಳಿ ಅನ್ಬಿದ್ದಿದ ತಕ್ಷಣ ಆಮೇಲೆ ಹೋಗ್ಬಿಟ್ಟು ನಾವು ಅವನಿಗೆ ಎತ್ಬೋದು ಹೆಲ್ಪ್ ಮಾಡ್ಬೋದು ಬೇರೆ ಅವ್ನು ದಡಕ್ಕಂದು ಬಿದ್ದಿದ ತಕ್ಷಣ ನಿಮಗೆ ನಗು ಬಂದ್ಬಿಡಿ ಸೊ ಇನ್ನೊಬ್ಬನಿಗೆ ನಾರ್ಮಲಾಗಿ ನಡ್ಕೊಂಡು ಹೋಗ್ತಾಯಿರೋನು ದಡಾನೊಂದು ಬಿದ್ದರೆ ನಗು ಬರ್ತದೆ ನೋಡಿದಾರಿದೋ ದಿಸ್ ಈಸ್ ದಿ ಒನ್ ಆಫ್ ದಿ ಡೆಫಿನಿಷನ್ಸ್ ಒನ್ ಆಫ್ ದಿ ರೀಸನ್ಸ್ ಫಾರ್ ಲಾಫ್ಟರ್ ಇನ್ನೊಬ್ಬ ನೋವು ಇನ್ನೊಬ್ಬ ನೋವು ಒಂದು ಮ್ಯಾನುವಲ್ ಓಪನ್ ಇರುತ್ತೆ ಅಂತ ಇಟ್ಕೊಳ್ಳಿ ರೋಡಲ್ಲಿ ನಮ್ಮ ಮನೆಯಿಂದ ಇಲ್ಲಿ ನೋಡ್ತಾರೆ ಮ್ಯಾನುವಲ್ ಓಪನ್ ಇದೆ ನನಗೆ ಗೊತ್ತು ಒಬ್ಬ ಏನೋ ಜಾವ್ಯಾಗೆ ಆಡಳಿತಗಳು ಹೋಗ್ತಾನೆ ಅಣ್ಣ ಮ್ಯಾನುವಲ್ಲು ಮ್ಯಾನುವಲ್ಲು ಅದು ಅನ್ಕೊಂಡು ಡಮಾರ್ ಬೀಳ್ತಾರೆ ನಾನು ಹೇಳೋದು ಅವ್ನಿಗೆ ಗೊತ್ತಿಲ್ಲ ಅವರು ಏನೋ ಆಡಳಿತ ಆಯ್ತು ಅಂತ ಕೇಳು ಮ್ಯಾನುವಲ್ ಮ್ಯಾನುವಲ್ ಆ ಅಂತ ಡಮ್ಮತ್ ಬೀಳ್ತಾರೆ ಎಂಥ ದುರಂತ ಅದು ನಿಮ್ಗೆ ಫಸ್ಟ್ ಡಾ ಹೇಳ್ತಾ ಇರ್ತಾನೆ ಡಮಾನ ಬಿದ್ದೋಗ್ತಾನೆ ಸೊ ನೀವು ಭಾಳಷ್ಟು ಫಿಲ್ಮ್ಸಲ್ಲಿ ಚಾಪ್ಲಿನ್ ಫಿಲ್ಮ್ಸಲ್ಲಿ ಎಲ್ಲ ನೋಡಿ ಸಮಥಿಂಗ್ ಅಬ್ನಾರ್ಮಲಿಟಿ ಆಗುತ್ತೆ ಹೋಗಿ ನಗು ಬಂದ್ಬಿಡುತ್ತೆ ನಿಜವಾಗೂ ತಲೆಗೂಡ ಸರ್ ಇದು ಅಲ್ವಾ ವೈ ವೈ ಪೀಪಲ್ ಆಫ್ ಅನ್ನೋದು ಇಲ್ಲ ಇದು ಭಾಳ ವರ್ಷ ಆದಮೇಲೆ ಭಾಳಷ್ಟು ಸಲ ಏನಾದರೂ ಗೊತ್ತ ಸರ್ ತುಂಬ ಕೆಲಸ ಮಾಡಿಬಿಟ್ಟಿರ್ತೀವಿ ಒಂದು ಫೀಲ್ಡಲ್ಲಿ ಒಂದು ಹತ್ತು ಹದಿನೈದು ವರ್ಷ ಸಾಕಷ್ಟು ಪಬ್ ಇದು ಫೇಮಸ್ಸು ಆಗಿಬಿಟ್ಟಿರ್ತೀವಿ ಆಮೇಲೆ ಯಾವುದಾದ್ರು ಈ ಥರ ಬುಕ್ಸ್ ಓದಿದಾಗ ನಮ್ಗೇನು ಅದು ಗೊತ್ತೇ ಇಲ್ಲ ಅಂತ ಅರಿವಾಗುತ್ತೆ ಅಲ್ಲ ಯು ಯು ಆರ್ ಎ ಫ್ಲಾಪ್ ಯು ಡೋಂಟ್ ನೋ ಎನಿಥಿಂಗ್ ಅಂತ ಗೊತ್ತಾಗುತ್ತೆ ಇದು ಬಾ ಭಾಳಷ್ಟು ನನಗೆ ಎಲ್ಲದರಲ್ಲೂ ಆಗಿದೆ ನಾನು ಥಿಯೇಟ್ರಲ್ಲಿ ಆ್ಯಕ್ಟ್ರಾಗಿ ರೈಟ್ರಾಗಿ ದರ್ಪಣ ಅನ್ನೋ ತಂಡೆ ತಂಡನೇ ನಮ್ಮ ನಾವು ಮಾಡಿರೋ ನಾಟಕಗಳಲ್ಲಿ ಉದ್ಭವ ಸಿಕ್ಕು ಗುಳ್ಳೆನರಿ ಬೇಲಿ ಮತ್ತು ಹೊಲ ಎಲ್ಲ ಸಾಕಷ್ಟು ನಾಟಕಗಳು ನಾವು ಮಾಡಿದ್ದು ಫಾರಿನ್ಗೆ ಹೋಗಿದ್ದೆ ಫಿಲ್ಮ್ಸ್ ಆಗಿದೆ ಕನ್ನಡ ರಂಗಭೂಮಿಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೆಯ ಕನ್ನಡ ನಾಟಕ ವಿದೇಶದಲ್ಲಾಗಿದ್ದು ನಾಟ್ಯದರ್ಪಣ ತಂಡದ ಸಿಕ್ಕು ಅನ್ನೋ ನಾಟಕ ಜಿ ಎಸ್ ಹಾಂ ವಿಶ್ವ ಕನ್ನಡ ಸಮ್ಮೇಳನ ಆಯ್ತಲ್ಲ ಏಯ್ಟಿ ಏಯ್ಟಲ್ಲಿ ಅಲ್ಲಿ ಆ ನಾಟಕ ಪ್ರದರ್ಶನ ಆಯಿತು ಆ ನಾಟಕ ನನ್ನ ತಂಡದ್ದು ಅದರಲ್ಲಿ ಮುಖ್ಯ ಪಾತ್ರನೂ ನಾನೇ ಆ ಆ ನಾಟಕ ಸುಮಾರು ಒಂದು ಮುನ್ನೂರು ನಾನು ಶೋಸ್ ಮಾಡಿದ್ವಿ ಏನು ವಿಶೇಷ ಅಂದರೆ ಕನ್ನಡದ ಮೂಲ ಕಥೆಗಳನ್ನೇ ಬೇರೆ ಟ್ರಾನ್ಸ್ಲೇಷನ್ ಅಡಾಪ್ಟೇಷನ್ಸ್ ಅಲ್ಲ ಕನ್ನಡದ ಕಥೆಗಳು ಅದನ್ನೇ ತಗೊಂಡು ನಾಟಕ ಮಾಡಿದ್ದರಲ್ಲಿ ಉದ್ಭವ ಸಿಕ್ಕು ಇವೆಲ್ಲ ಮೊದಲನೇ ನಾಟಕಗಳು ಆದರೆ ಅದು ಗೊತ್ತಿರಲಿಲ್ಲ ನಾವು ಮಾಡಿದಾಗ ಸೊ ಸೆಲೆಕ್ಟ್ ಮಾಡಿದಾಗ ಒರಿಜಿನಲ್ ಕನ್ನಡ ಥಿಂಕಿಂಗಿಂದ ಬಂದ ನಾಟಕನ ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲರೂ ಟ್ರಾನ್ಸ್ಲೇಷನ್ಸು ಅಡ್ಯಾಪ್ಟೇಷನ್ಸು ಎಲ್ಲ ನಾಟಕಗಳು ಆಗಿದೆ ಬಟ್ ಕನ್ನಡದ್ದೇ ಆಮೇಲೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸು ಈಗ ತುಗ್ಲಕ್ಕು ಈ ಇದಲ್ಲ ಇದಲ್ಲ ಒಂದು ಕತೆ ಜಿ ಎಸ್ ಸದಾಶಿವ ಬರೆದಂಥ ಕತೆ ತಾಳುಗುಪ್ಪ ಅನ್ನೋ ಸ್ಟೇಷನಲ್ಲಿ ನಡೆಯೋ ಕತೆ ಆ ತಾಳುಗುಪ್ಪ ಕೊನೆ ಸ್ಟೇಷನ್ ಅದರ ಆಚೆಗೆ ಸ್ಟೇಷನ್ ಇಲ್ಲ ಅದ್ರ ಸುತ್ತಮುತ್ತಲ ಊರುಗಳೇ ಇಲ್ಲ ಸೊ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಇಳಿದಾಗ ಅವನೊಬ್ಬನೇ ಇಳಿತಾನೆ ಟ್ರೈನಿಂದ ಎಲ್ಲಿ ಊರು ಇರಲ್ಲ ಯಾರನ್ನ ಕೇಳಿದ್ರು ನಮಗೆ ಗೊತ್ತಿಲ್ಲ ಅಲ್ಲಿ ಊರಿದೆ ಅಂತಾರೆ ಸರ್ ಗೊತ್ತಿಲ್ಲ ಅಂತ ಅಲ್ಲಿ ಹೋಗ್ತಾ ಹೋಗ್ತಾ ಇಡೀ ಊರಿನ ಜನ ಡೌಟ್ಫುಲ್ ಡೌಟ್ಫುಲ್ಲಾಗಿ ನೋಡ್ತಾರೆ ಯಾರು ಏನೇ ಕೇಳಿದರೂ ಅದು ಪಾಸಿಟಿವ್ ಆಗಿ ಹೇಳೋಲ್ಲ ಡೌಟಾಗಿ ಅಪ್ ಟಿ ಸಿನ್ ಕೇಳ್ತಾನೆ ಇಲ್ಲಿ ಊರಿದೆಯಾ ಅಂತ ಕೇಳಿದ ಗೊತ್ತಿಲ್ಲ ಈ ಇರಬೇಕು ಮತ್ತು ನೀವು ಟಿ ಸಿ ಬರ್ತಿರಲಿಲ್ಲ ಇಲ್ಲಿ ಯಾವಾಗಲೂ ಅಂತ ನೋಡಿ ನಾವು ಟ್ರೈನಲ್ಲಿ ಬರ್ತೀವಿ ಇಲ್ಲಿ ಇರ್ತೀವಿ ವಾಪಸ್ ಇಲ್ಲಿಂದ ನಾವು ಹೋಗ್ತೀವಿ ಸ್ಟೇಷನಿಂದ ಹೊರಗಡೆ ಎಲ್ಲೂ ಹೋಗೋಲ್ಲ ನಾವು ಅವನು ಅವನು ಎಷ್ಟು ಫು ಅಂಟ್ಕೊಂಡಿದ್ದಾನೆ ಅಂದರೆ ಅವನ ಲೈಫ್ ಇಷ್ಟೇ ಬೆಂಗಳೂರಿಂದ ತಾಳಗುಪ್ಪ ಹೋಗ್ತಾನೆ ಅಲ್ಲಿಂದ ಟ್ರೈನ್ ವಾಪಸ್ ಬಂದಾಗ ಅದರಲ್ಲಿ ಬರ್ತಾನೆ ಇಡೀ ಜೀವನ ಟ್ವೆಂಟಿ ಸೆವೆನ್ ಡವನ್ ಅಂತ ಒಂದು ಅವನು ಹುಟ್ಟೋದು ಟ್ರೈನಲ್ಲೇ ಅವನು ಬೆಳೆಯೋದು ರೈಲ್ವೆ ಕ್ವಾರ್ಟರ್ಸಲ್ಲೇ ಕೆಲ್ಸಕ್ಕೆ ಸೇರೋದು ಟ್ರೈನಲ್ಲೇ ಅವನು ಕೊನೆಗೆ ಸಾಯೋದು ಟ್ರೈನಲ್ಲಿ ಅಂದರೆ ಈ ಈ ಮೆಕನೈಸ್ಡ್ ಲೈಫ್ ಇದನ್ನೇ ಇದು ಮಾಡ್ತಾರೆ ನಮ್ಮಲ್ಲಿ ಜಿ ಎಸ್ ಜಿಯ ಸದಾಶಿವಂಥ ಪ್ರಜಾವಾಣಿಲಿದ್ರು ಅವರು ಬರೆದ ಕತೆ ರಿಯಲಿ ಆರ್ ಟಿ ಸಿ ಹೆಂಗೆ ಮಾತಾಡ್ತಾನೆ ಅಂದರೆ ಅಲ್ಲ ಇಲ್ಲಿ ಒಂದು ಈ ಕಡೆ ಊರು ಇದೆಯಾ ಗೊತ್ತಿಲ್ಲ ಅಂತ ಅಲ್ಲ ಇಲ್ಲಿ ದಿವಸ ಬರ್ತಿಲ್ಲ ನಾನು ಇಷ್ಟೇ ನಾನು ಸ್ಟೇಷನ್ಗೆ ಬರ್ತೀನಿ ಸ್ಟೇಷನ್ ವಾಪಸ್ ಆ ಕಡೆ ಏನಿದೆ ಅಂತ ನಾನು ಯಾವತ್ತೂ ಹೋಗೇ ಇಲ್ಲ ಅಂತ ಸಿ ಇವನು ಇಳಿದಿದ್ದ ತಕ್ಷಣ ಇವನಿಗೆ ಫಸ್ಟು ಅನ್ಸರ್ಟೆಂಟಿ ಊರು ಒಳಗಡೆ ಹೋಗ್ತಾನೆ ಹೋಗ್ತಾ 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 ಒಂಥರ ಕಾಡು ಅದ್ರಲ್ಲಿ ಹೋದ್ರೆ ಒಂದು ಹೋಟ್ಲಿಗೆ ಹೋಗ್ತಾನೆ ಆ ಹೋಟ್ಲು ಓನರು ಅವನು ನೀವು ಆ ರೈಲಲ್ಲಿ ಬಂದಿದ್ದರ ಅಂತ ಕೇಳ್ತಾನೆ ಹೌದು ಅಂತಾನೆ ಯಾಕೆ ರೈಲಲ್ಲಿ ಯಾರು ಬರಲ್ಲವಾ ಇಲ್ಲಿ ಅಂತ ರೈಲು ಬರೋದು ಗೊತ್ತುಂಟು ಮಾರೇ ಅದೇ ಆದರೆ ಜನ ಬರೋದು ಇದೇ ಮೊದಲು ನೋಡಿದ್ದ ಸೊ ಆ ಇಡೀ ನಾಟಕ ಇದೇ ಥರ ಒಂದು ಒಂದು ಇದೆ ಅದು ನಿಜ ಕೂಡ ಅವ್ರಿಗೆ ಟ್ರೈನಲ್ಲಿ ಯಾರು ಅವನು ಊರಿಗೆ ಬರೋಲ್ಲ ಇವತ್ತು ಕೂಡ ಇವತ್ತಿಗೂ ಕೂಡ ಸಾಗರದಿಂದ ತಾಳುಗುಪ್ಪ ಹೋಗೋ ಟ್ರೈನಲ್ಲಿ ಮ್ಯಾಕ್ಸಿಮಮ್ ಐದಾರು ಜನ ಇರ್ತಾರೆ ಅಷ್ಟೆ ಈ ನಾಟಕ ಈ ಕಥೆನ ನಾವು ನಾಟಕ ಮಾಡಿದ್ವಿ ಅದನ್ನು ಸೆಲೆಕ್ಟ್ ಮಾಡಿದ್ರು ಅದನ್ನು ನಾವು ಲಂಡನ್ನಲ್ಲಿ ಮಾಡಿದ್ವಿ ಅದು ಮೊಟ್ಟ ಮೊದಲನೇ ಕನ್ನಡ ನಾಟಕ ತಂಡ ನಮ್ಮದೇ ಪಾತ್ರಧಾರಿಗಳು ನಾವೇ ಆ ನಾಟಕ ಮಾಡಿದ್ವಿ ಏಯ್ಟಿ ಏಯ್ಟ್ ನಾನು ಹುಟ್ಟಿದ್ದು ಸಿಂಗಿಟ್ಗೆರೆ ಅಂತ ಒಂದು ಊರು ಎಗಟಿ ಅಂತ ಬಾಣಾವರದ ಹತ್ರ ಒಂದು ಹಳ್ಳಿ ನಮ್ಮ ತಂದೆ ರೆವಿನ್ಯೂ ಇನ್ಸ್ಪೆಕ್ಟ್ರಾಗಿ ಈ ಸ್ಟಾರ್ಟೆಡ್ ಈಸ್ ಕೆರಿಯರ್ ನೈನ್ಟೀನ್ ಫಿಫ್ಟೀಸಲ್ಲಿ ಆ ಹಳ್ಳೀಲಿ ನಾನು ಹುಟ್ಟಿದ್ದೆ ಆ ಹಳ್ಳಿ ನಾನು ಆಮೇಲೆ ಹೋಗಿ ವಿಸಿಟ್ ಮಾಡಿದೆ ಆಮೇಲೆ ನಾನು ಹುಟ್ಟಿದ ಜಾಗ ಎಲ್ಲ ನೋಡ್ಕೊಂಡು ಬಂದೆ ನನ್ನ ತಂದೆ ಕಾಲದಲ್ಲಿ ಇದ್ದವ್ರು ಯಾರೂ ಇರಲಿಲ್ಲ ಎಕ್ಸೆಪ್ಟ್ ಒನ್ ಪರ್ಸನ್ ಕಲ್ಲೇಶ್ ಅಂತ ಅವನು ಆವಾಗವಾಗ ನಮ್ಮ ಮನೆಗೆ ಬಂದು ಹೋಗ್ತಿದ್ದ ಅವನು ಮಿಲ್ಟ್ರಿಗೆ ಹೋಗಿ ರಿಟೈರ್ ಆಗಿ ಬಂದಿದ್ದ ಅವನೊಬ್ಬನ ಮುಖಾಂತರ ನಾನು ಆ ಊರಿಗೆಲ್ಲ ಹೋಗಿ ಅಲ್ಲೊಂದು ಶೋ ಮಾಡಿ ಬಂದ್ವಿ ನಾವು ಸಿಂಗೇಟ್ಗೆರೆ ಅಂತ ಬಾಣವರದಿಂದ ಒಂದು ಸ್ವಲ್ಪ ದೂರ ಸೊ ಹುಟ್ಟಿದ್ದು ಅಲ್ಲಿ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆದ್ದರಿಂದ ಬೆಂಗ್ಳೂರಿಗೆ ಬಂದ್ವಿ ನಮ್ಮಲ್ಲಿ ಒಂದು ಈ ಮ್ಯಾಂಗ್ಲೂರಿಯನ್ ಕೊಂಕಣಿ ಸ್ಪೀಕಿಂಗ್ ಕ್ರಿಶ್ಚಿಯನ್ಸ್ ಇದ್ದಾರಲ್ಲ ಒಂಥರ ಒಂದು ಒಂದು ಗುಂಪು ಅಂತ ಹೇಳ್ಬೋದು ಫೆರ್ನಾಂಡಿಸ್ ಡಿಸೋಜಾ ಲೋಬೋ ಮ್ಯಾಸ್ಕರ್ನಸ್ ಅಂತೆಲ್ಲ ಸರ್ನೆಮ್ಸ್ ಬರುತ್ತೆ ನೋಡಿ ಡಿಸೋಜಾ ನಾ ಡಿಸೋಜಾ ಹಾಂ ನಾ ಡಿಸೋಜಾ ಆಮೇಲೆ ಈಗ ಕಾರ್ಟೂನಿಸ್ಟ್ ವಾಝ್ ಅಂತ ಬರ್ತವೆ ಫೇಮಸ್ ಅವರೆಲ್ಲ ನಮ್ಮ ಮದರ್ ಟಂಗು ಕೊಂಕ್ಣಿ ನಮ್ಮಲ್ಲಿ ಕನ್ನಡದ ಬಗ್ಗೆ ಬರವಣಿಗೆ ನಾಟಕದಲ್ಲಿ ಇರೋರು ಕಡಿಮೆ ಕಾರಣ ಏನಂದರೆ ನಮ್ಮ ಮದರ್ ಟಂಗ್ ಕೊಂಕಣಿ ಆಮೇಲೆ ಲೋಕಲ್ ಲ್ಯಾಂಗ್ವೇಜು ತುಳು ತುಳು ನಾಟಕ ಸಾಹಿತ್ಯ ಅದರಲ್ಲಿ ಕೊಂಕಣಿಯಲ್ಲಿ ತುಂಬ ಜನ ಕೊಂಕಿ ಇದ್ದಾರೆ ಕನ್ನಡದಲ್ಲಿ ಕಡಿಮೆ ಬಹುಶಃ ಅದಕ್ಕೆ ಕಾರಣ ನಾನು ಇರೋ ಜಾಗ ಈ ಜಾಗ ಇದೆಯಲ್ಲ ಈ ಚಾಮರಾಜಪೇಟೆ ನಾನು ಇರೋದು ಅಂಥ ವಿಚಿತ್ರವಾದ ಜಾಗ ನೋಡಿ ಇದು ಚಾಮರಾಜಪೇಟೆ ಸೆಂಟ್ರ್ ಎಡಗಡೆ ಶಂಕರ ಮಠ ತಿಳಿ ಸಾರು ಮಜ್ಜಿಗೆ ಈ ಈ ಕಡೆ ಈ ಏರಿಯಾ ಇದೆಯಲ್ಲ ಇದು ಕೆಂಪೇಗೌಡ ನಗರ ಅಂತ ಗವಿಪುರ ಗುಟ್ಟಳ್ಳಿ ಅಂತಿದ್ರು ಇಲ್ಲಿ ನಾಯಿಗಳೆಲ್ಲ ಸಖತ್ತಾಗಿರುತ್ತೆ ಕಾರಣ ಏನು ಅಂದರೆ ಇಲ್ಲಿರೋರೆಲ್ಲ ಗೌಡ್ರು ಕುರುಬ್ರು ಮಾಂಸ ಟೈರು ಟೂಬು ಟವಲ್ಲು ಈ ಥರ ಇದರಿಂದ ಇಲ್ಲಿ ನಾಯಿಗಳು ಸೈ ಸೈಜೇ ಬೇರೆ ಅದೇ ಸ್ವಲ್ಪ ಹಿಂದೆ ಹೋದರೆ ಚಾಮರಾಜಪೇಟೆ ಆಜಾದ್ ನಗರ್ ಸೊ ನಾನು ನಮ್ಮ ತಂದೆ ಇಲ್ಲಿ ಮನೆ ಮಾಡಿದ್ದು ಬಹುಶಃ ನನಗೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿ ಕಾರಣ ಆಗುತ್ತೆ ಜಸ್ಟ್ ಬೈ ಚಾನ್ಸ್ ನಮ್ಮ ತಂದೆ ಫ್ರೇಜರ್ ಟೌನಲ್ಲಿ ಮನೆ ಮಾಡಿಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ನೀವು ಇಂಟ್ರಿವ್ಯೂ ಮಾಡ್ತಿರಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಾನೆ ಬಲ್ಗಿಬಿಗೆ ಒಲೆ ಹಾಕ್ಕೊಂಡು ಆಯ್ ಮಚ್ಚಿ ಅಂತ ಒಳಕೊಂಡಿರ್ತದೆ ಅಂದರೆ ಊರು ಒಂದೇ ಊರಲ್ಲಿ ಏರಿಯಾ ವೈಸ್ ನಿಮ್ಮ ಕಲ್ಚರ್ ಡಿಫರ್ ಆಗುತ್ತೆ ಈ ಬೆಂಗಳೂರು ಸೌತ್ ಬಸವನಗುಡಿ ಚಾಮರಾಜಪೇಟೆ ಹನುಮಂತ ನಗರ ಶ್ರೀನಗರ ಇದ್ರ ಕಲ್ಚರೇ ಬೇರೆ ಸ್ವಲ್ಪ ವಿಲ್ಸನ್ ಗಾರ್ಡನ್ಗೆ ಹೋಗ್ಬಿಡಿ ಸ್ವಲ್ಪ ಆ ಕಡೆ ಹೋಗ್ಬಿಡಿ ಬೆಂಗಳೂರಲ್ಲೇ ಬೇರೆ ಬೇರೆ ಥರ ಸೊ ಬಹುಶಃ ನನಗಂತೆ ಕೆಲವರು ಹೇಳ್ತಾರೆ ಈ ಕಲೆ ಸಾಹಿತ್ಯ ಎಲ್ಲ ಹುಟ್ಟಿನಿಂದನೇ ಬರುತ್ತೆ ಅಂತ ನಾನು ಅದನ್ನು ಹುಟ್ಟಿನಿಂದ ನಮ್ಮ ದೇಶದಲ್ಲಿ ನನಗೆ ಗೊತ್ತಿದ್ದಂಗೆ ಬರೋದು ಒಂದೇ ಡಯಾಬಿಟೀಸ್ ಅಪ್ಪನಿಗೆ ಸಕ್ಕರೆ ಕಾಯಿಲೆ ನಿಮಗೂ ಬರುತ್ತೆ ಅದೊಂದೇ ಅನುವಂಶ ಕಲೆ ಸಾಹಿತ್ಯ ಪ್ರತಿಭೆ ಎಲ್ಲ ಅನುವಂಶಿ ಆ ಥರ ಇಲ್ಲ ಅನುವಂಶಿ ಅಲ್ಲ ನೀವಿರೋ ಎನ್ವಿರಾನ್ಮೆಂಟ್ ನಿಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಹೌದಾ ನಾನು ಫ್ರೆಸರ್ ಟೋನ್ ಇದ್ದರೆ ಅನುವಂಶ ಏನು ಏನಮ್ಮ ಮಚಿ ವಾ ಮಾ ಪಾತಾಗ್ಬಿಡ್ಸೋದು ಆ ಅದ್ರ ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತಲ್ವಾ ಸೊ ನಮ್ಮ ತಂದೆ ಯಾವಾಗಲೂ ಕೇಳ್ತಿದ್ರು ಎಲ್ಲರೂ ನಿನಗೆ ಪರಿಚಯ ಇರೋರು ನೆಂಟರಲ್ಲ ಫ್ರೆಝರ್ ಟೌನ್ ಕಾಕ್ಸ್ ಟೌನ್ ಕೂಕ್ಸ್ ಟೌನಲ್ಲಿ ಮನೆ ಮಾಡಿ ನೀನು ಯಾಕೆ ಇಲ್ಲಿ ಬಂದು ಚಾಮರಾಜಪೇಟೆ ಈ ಕಡೆ ಶಂಕರ ಮಠ ಬೆಳಗ್ಗೆ ಸೌಂಡೇ ಬೇರೆ ಅಲ್ಲಿ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತೆಯೇ ನೀವೇನಾದ್ರೂ ಗುಟ್ಟಿಕೊಳ್ಳುವುದ ಬಡ್ಡಿ ಮಗನೇ ಲೇಯ್ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲೆ ಯಾವುದೋ ಇದು ಈ ನಾನ್ ನಾನ್ ವೆಜ್ದೇ ಬೇರೆ ಸೌಂಡು ಶ್ರುತಿನೇ ಬೇರೆ ಪಿಚ್ಚೇ ಬೇರೆ ಅಲ್ಲೋದ್ರೆ ತಿರ್ಗಾ ಕವಸಲ್ ಸುಪ್ರಿಗಾನ ಪೂರ್ವ ಸಂಧ್ಯಾ ಪ್ರವರ್ತಿ ನೋಡಿ ಪಿಚ್ಚರ್ ಲೂಯಿಸ್ಗೆ ಹೆಂಗಾಗಿರ್ಬೋದು ಸ್ವಲ್ಪ ಅಂಗನ ರಾಜ್ ನಗರ್ಗೆ ಹೋದ್ರೆ ಅದು ಬೇರೇನೇ ಸೌಂಡ್ ಸರ್ ಚಿಪ್ಪು ಚಿಪ್ಪು ಕೈವರ್ ಇವ್ರಕೋ ಈ ಬಾತು ಹೇ ಪೇಲಿ ಮುಲ್ಲಾ ಕಾತಿ ಹೇ ಪೆಹ್ಲಿ ಮುಲ್ಲಾ ಕಾತಿ ಹೇ ಆ ರೇಡಿಯೋ ಹಾಡುಗಳೆಲ್ಲ ಹಾಳೆದು ಹಾಂ ಹಾಂ ಮೋಟರ್ ನ ಬಂಗಲಾ ಮಾಂಗೋ ಜುಮಕ ನ ಹಾರು ಮಾಂಗು ಸೈಯಾವೇ ದರ್ದಿ ತೇರೆ ಛೋಟ ಸಾ ಪ್ಯಾರು ಮಾ ಈ ಥರದೇ ಹೋದರೆ ಈ ಕಡೆ ಮಂತ್ರ ಈ ಕಡೆ ಇದು ಇದೆಲ್ಲದರ ಮಧ್ಯೆ ಸಿಕ್ಕಾಕ್ಕೊಂಡು ಒಂಥರ ಕಲಸು ಮೇಲೋಗ್ರಾಯ್ತು ಆದರೆ ವರ್ಸಿಟಾಲಿಟಿ ಸಿಕ್ಬಿಡ್ತು ನನಗೆ ಅದಕ್ಕೆ ನಮ್ಮಪ್ಪ ಹೇಳಿದರು ನಿನಗೆ ಇವಾಗ ಅರ್ಥ ಆಗಲ್ಲ ಬಡ್ಡಿ ಮನೆ ಆ ಗವೀಪುರ ಗುಟ್ಟಳ್ಳಿ ಹುಡುಗರ ಜೊತೆ ಹೋಗು ಕಬಡ್ಡಿ ಗಡ್ಡಿ ಮನೆ ಫುಟ್ಬಾಲು ಕುಸ್ತಿ ಗೀಸ್ತಿ ಸ್ವಲ್ಪ ಜಾಸ್ತಿ ಆದರೆ ಅಂತ ಅಲ್ಲ ಸೊ ಸ್ವಲ್ಪ ಧೈರ್ಯ ಬರುತ್ತೆ ಅವ್ರ ಜೊತೆ ಹೋಗು ಅದೇ ಸಾಬ್ರ ಹುಡುಗರ ಜೊತೆ ಹೋಗು ಶಾಯಿರಿ ಮುಷಾಯರಿ ಕವಾಲಿ ಗಜಲ್ಲು ಎಲ್ಲ ಏನೂ ಅರ್ಥ ಆಗೋಲ್ಲ ಈಗ ನನಗೆ ಯಾವುದಾದ್ರೂ ಹುಡುಗಿ ಕೈ ಕೊಟ್ಟಾಗ ಪ್ರತಿಯೊಂದು ವರ್ಡು ಅರ್ಥ ಆಗುತ್ತೆ ಅದೇ ಆ ಶಂಕರ ಮಠದ ಬ್ರಾಹ್ಮಣ ಹುಡುಗರ ಜೊತೆ ಹೋಗು ನಿಮ್ಮದು ಎಸ್ ಎಲ್ ಸಿ ಪಾಸ್ ಆಗತ್ತೆ ಇದು ಮೂರೂ ಸತ್ಯವೇ ಆಯಿತು ಸರ್ ಹಂಗೆ ಆಗ್ಬಿಡ್ತು ಆದರೆ ನಮ್ಮ ತಂದೆ ಹೇಳಿದ್ರು ಯಾಕೆ ಇಲ್ಲಿ ಮನೆ ಮಾಡಿದೆ ಅಂದರೆ ಕಲ್ಚರ್ ಅನ್ನೋದಕ್ಕೆ ಒಂದೇ ಒಂದು ಥರದ ಜನ ಒಂದೇ ಒಂದು ಥರದ ಥಿಂಕಿಂಗ್ ಇರೋದು ಅಲ್ಲಿ ಕಲ್ಚರ್ ಆಗೋಲ್ಲ ಅದು ಆಗಲ್ಲ ಅಲ್ಲಿ ಏನು ಬೆಳೆಯಲ್ಲ ಏನಿದೆಯೋ ಅದನ್ನೇ ಯೋಚನೆ ಮಾಡ್ತಿರ್ತೀಯ ಅದೇ ಕೇಳಿಸ್ತಿರುತ್ತೆ ಇಲ್ಲಿ ಯಾಕೆ ಮನೆ ಅಂದರೆ ನಿನ್ಗೆ ಇದು ಆಮೇಲೆ ಗೊತ್ತಾಗುತ್ತೆ ಯಾವ ಮನುಷ್ಯ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿ ಎಲ್ಲ ಥರದ ಸಂಸ್ಕೃತಿಗಳ ಮಧ್ಯೆ ಬೆಳಿತಾನೋ ಅವನೊಬ್ಬನೇ ನಿಜವಾದ ಕಲಾವಿದಾಗೋದು ಅಂತ ಸೊ ನನಗೆ ಇದೆಲ್ಲ ಹೇಗೆ ಬಂತು ಅನ್ನೋದು ಬಹುಶಃ ನಾನು ಅನಲೈಸ್ ಮಾಡಿದಾಗ ಅನಿಸುತ್ತೆ ನಮ್ಮ ತಂದೆಗೆ ಸಲ್ಯೂಟ್ ಮಾಡ್ಬೇಕು ನಾನು ಅದಕ್ಕೆ ಹೇಳ್ತೀನಿ ಮಕ್ಕಳನ್ನ ನಮ್ಮ ನಮ್ಮದೇ ಕೋಟೆ ಕೋಟೆಗಳಲ್ಲಿ ಬೆಳೆಸಬೇಡಿ ಅವನು ಅದೇ ಹಳೆ ಮಾತು ಮಾತಾಡ್ತಿರ್ತಾನೆ ಅದೇ ಹಳೆ ಇದನ್ನು ಹೇಳ್ತಿರ್ತಾನೆ ಯಾಕಂದರೆ ಅವ್ನು ಅವನ ಇಡೀ ನಾಲೆಡ್ಜು ರೆಸ್ಟ್ರಿಕ್ಟ್ ಆಗಿಬಿಡುತ್ತೆ ನಾವು ಇಷ್ಟೆಲ್ಲ ಎಕ್ಸ್ಪ್ರೆಸ್ ಆದರೂ ಕೂಡ ನಮ್ಗೆ ಆವಾಗ ತಲೆ ಖಾಲಿ ಆಗ್ಬಿಡುತ್ತೆ ಏನು ಹೊಳಿಯಲ್ಲ ಕ್ರಿಯೇಟಿವ್ ಆಗಿ ಬಂದಾಗ ಏನು ಹೊಸ್ದಾಗ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಇನ್ನು ಒಂದು ಓಣಿಯಲ್ಲಿ ಬೆಳೆದಿದ್ರೆ ಏನಾಗ್ಬಿಟ್ರು ಹೌದಾ ಸೊ ಇದೆಲ್ಲವೂ ನಾನು ಫಸ್ಟು ನಮ್ಮ ತಂದೆಗೆ ತ್ಯಾಂಕ್ ಯು ಇದಕ್ಕೆ ಅಂಡ್ ನಮ್ಮ ತಂದೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ಯಾವತ್ತೂ ಹೇಳಿದವ್ರು ಹೇಳೂ ಇಲ್ಲ ಹೇರೋದು ಬೇಡ ಹೇಳೂ ಇಲ್ಲ ಅದ್ರ ಬಗ್ಗೆ ದೆರ್ ವಾಸ್ ನೋ ಡಿಸ್ಕಷನ್ ಆನ್ ದಟ್ ಮ್ಯಾಟರ್ ಎಟ್ ಆಲ್ ಅಲ್ಲ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಅದು ಇಟ್ ವಾಸ್ ನಾಟ್ ಇನ್ ದಿ ಅಜೆಂಡಾ ಇವತ್ತೇನಾತೆ ನೋಡು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಆ ಹೋಗಬೇಡ ಈ ಹೋಗ್ಬೇಡ ನನಗೆ ಇದೆಲ್ಲ ಈ ಧರ್ಮಗುರುಗಳು ತಲೆಯಲ್ಲಿ ಹಾಕ್ತಾರೆ ಅಂತ ಅನಿಸುತ್ತೆ ಈಗೀಗ ನಾನು ನೀನು ಚರ್ಚಿಗೆ ಬರಬೇಕು ದೇವಸ್ಥಾನಗಳಿಗೆ ಹೋಗಬಾರ್ದು ಆ ದೇವಸ್ಥಾನ ಎಡಕ್ಕಿದ್ರೆ ನೀನು ಬಲಗಡೆ ಹಿಂಗೆ ಅಂದ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳಿದವರು ಇದ್ದಾರೆ ಅದೆಲ್ಲ ನಾನ್ಸೆನ್ಸ್ ಅಂತ ಹೇಳಿದವರು ಇದ್ದಾರೆ ಆ ಧರ್ಮಗುರುಗಳಲ್ಲಿ ಎರಡು ಮೂರು ತಳಿ ಇರುತ್ತೆ ಹಾಂ ಅದೇ ನನ್ನ ಫ್ರೆಂಡ್ಸ್ಗೆ ನೋಡ ದೇವಸ್ಥಾನಕ್ಕೆ ಹೋಗ್ಕೊಂಡು ಮಂತ್ರ ಹೇಳ್ಕೊಂಡು ಬೆಳಿಗ್ಗೆ ಗಾಯತ್ರಿ ಮಂತ್ರ ಹೇಳ್ಕೊಂಡು ಇರಬೇಕು ಅಂತ ಹೇಳಿದ್ದವರು ಇದ್ದಾರೆ ಆ ಹುಡುಗರು ಕೂಡ ನನ್ನ ಜೊತೆಗೆ ಅರೇ ಬರೀ ನೀನು ನಮಾಜ್ಗೆ ಹೋಗ್ಬೇಕಾ ಉರ್ದನ್ ಮಾತಾಡಬೇಕು ಬೇರೆ ಅದು ಮಾತಾಡಬಾರ್ದು ಅಂತ ಹೇಳಿದವರು ಇದ್ದಾರೆ ಆದರೆ ನಮ್ಮ ಗುಂಪು ಅದೆಲ್ಲವನ್ನು ಮೀರಿ ಅಮರ್ ಅಕ್ಬರ್ ಅಂತೋಣಿ ಅಂತ ಮೂರು ಜನ ಇದ್ವಿ ನಾವು ಮೂರೂ ಕಮ್ಯುನಿಟಿಯವರಿದ್ದೀವಿ ಒಬ್ರನ್ನೊಬ್ರು ಲೇವಡಿ ಮಾಡ್ಕೊಳ್ತಾ ಇದ್ವಿ ತಮಾಷೆ ಮಾಡ್ಕೊಳ್ತಾ ಇದ್ವಿ ಎಷ್ಟು ತಮಾಷೆ ಮಾಡ್ಕೊಳ್ತಿದ್ವಿ ಅಂದರೆ ಆ ಶಂಕರ ಮಠದಲ್ಲಿ ಒಬ್ಬ ಇದ್ದ ಅವನ್ನ ಶಾಸ್ತ್ರಿ ಅಂತ ಕರಿತಿದ್ವಿ ಯಾಕೆ ಶಾಸ್ತ್ರಿ ಅಂತ ಕರಿತಿದ್ವಿ ಅಂದರೆ ಅವನ ಹೆಸರು ತುಂಬ ಕಷ್ಟ ತ್ರಿವಿಕ್ರಮ ದ್ವೈಪಾಯನ್ ಆಚಾರ್ಯ ಅಂತ ತ್ರಿವಿಕ್ರಮ ದ್ವೈಪಾಯನ ಆಚಾರ್ಯ ಅಂತ ಅವನ ಹೆಸರು ಕರೆಕ್ಟಾಗಿ ಹೇಳಿದ್ರೆ ಟ್ವೆಂಟಿ ಫೈವ್ ಮಾರ್ಕ್ಸು ಕನ್ನಡದಲ್ಲಿ ಬರೆದು ಬಿಟ್ಟರೆ ನಿಮಗೆ ನಾಡೋಜ ಇನ್ನೊಬ್ಬ ಸುಲೇಮಾನ್ ಅಂತ ಅವನು ಆಜಾದ್ ನಗರ್ನವ್ನ ಅವನ್ನ ನಾವು ಶಾರ್ಟ್ಕಟ್ಟಲ್ಲಿ ಸಲೀಮ್ ಅಂತ ಕರಿತಿದ್ವಿ ಇನ್ನೊಬ್ಬ ಸಿದ್ದೇಗೌಡ ಎಂಥ ಕಾಂಬಿನೇಷನ್ ನೋಡಿ ಸರ್ ಮುದ್ದೆ ಬಾಡು ಬಿರಿಯಾನಿ ತಿಳಿ ಸಾರು ನೀರು ಮಜ್ಜಿಗೆ ನಮ್ಮದು ಚಿಕನ್ನು ಮಟನ್ನು ಫ್ರೈ ಐಟಮ್ಮು ಎಲ್ಲ ಸೇರಿದ್ರೆ ಎಂಥ ಒಂದು ಡಿನ್ನರ್ ಆಗ್ಬೋದು ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇತ್ತು ನಾಟಕ ಹಾಡು ಸ್ಕೂಲ್ಗಳೆಲ್ಲ ಸಣ್ಣ ಸಣ್ಣ ನಾಟಕ ಸಿಂಗಲ್ ಏಕಾಂಕಗಳು ಮಾಡೋದು ಹಾಡು ಹೇಳೋದು ಆಮೇಲೆ ಒಂದೇನಿತ್ತಂದರೆ ಈ ಹುಡುಗರು ಮಕ್ಕಳು ತರಲೆ ಇರ್ತಾರಲ್ಲ ಅವ್ರನ್ನ ಅದನ್ನು ತರಲೆ ತನ ಹೌದು ಸರ್ ಅಲ್ಲೇ ಕ್ರಿಯೇಟಿವಿಟಿ ಶುರು ಆಗುತ್ತೆ ಹೌದು ಸರ್ ನೋಡಿ ನನಗೆ ನನ್ನ ಟೀಚರು ಅದು ಎಷ್ಟೋ ಫಾರ್ಟಿ ಸಿಕ್ಸ್ ಇಯರ್ಸ್ ಆದಮೇಲೆ ಸಿಕ್ಕಿದ್ರು ಅವರು ರಿಚರ್ಡ್ ಲೂಯಿಸ್ ಐ ರಿಮೆಂಬರ್ ವೈ ಮೇಡಮ್

ಅದನ್ನು ಒಂದು ಒಂದು ಕಾರ್ಗೋ ಅಂದರೆ ಬೇರೆ ವಸ್ತು ತೊಗೊಂಡೋಗುವಂಥದ್ದು ಅದನ್ನು ವಿಜುವಲೈಸ್ ಮಾಡೋದು ಕಾರ್ಗೋ ಕಾರ್ಗೋ ಬ್ರೇಕ್ ಒಂದು ಶಿಪ್ಪಲ್ಲಿ ಒಂದು ಕಾರು ಹೋದರೆ ಅದು ಕಾರ್ಗೋ ಅದು ಲಗೇಜ್ ಶಿಪ್ ಅಂತ ಸೊ ಆ ಥರ ಚಿಕ್ಕಂದಿಂದ ಆ ಥರ ಪದಗಳನ್ನ ಪನ್ ಮಾಡೋದು ಈ ಥರದ್ದೆಲ್ಲ ಇತ್ತಂತೆ ಅಂಡ್ ನಮ್ಮ ಯಾವ ಟೀಚರು ಅದಕ್ಕೆ ಬೈಲಿಲ್ಲ ಎನ್ಕರೇಜ್ ಮಾಡಿ ಎನ್ಕರೇಜ್ ಮಾಡಿ ಸೊ ನಿಮ್ಮಲ್ಲಿ ಹುಡುಗರು ನೋಡಿ ಚಿಕ್ಕ ಮಕ್ಕಳು ಏ ಅಪ್ಪ ಹೆಂಗೋ ಮಾತಾಡ್ತಾರೆ ಹಂ ಅಂತ ತೋರಿಸ್ತಾನು ಈ ಚಿಕ್ಕವ್ರು ಅಮ್ಮ ಹೆಂಗೆ ಮಾತಾಡ್ತಾರೆ ಅಂಕಲ್ ಹೆಂಗೆ ಮಾತಾಡ್ತಾರೆ ಎಲ್ಲ ಮಕ್ಳಿಗೂ ಇಮಿಟೇಟಿವ್ ಕೆಪ್ಯಾಸಿಟಿ ಇರುತ್ತೆ ಹಂಗೆಲ್ಲ ಮಾಡಬಾರ್ದು ಅಂತ ಅವನ ತಲೆ ಮೇಲೆ ಹೊಡೆದು ಅವನ ಪ್ರತಿಭೆನ ಅಲ್ಲೇ ಸಪ್ರೆಸ್ ಮಾಡಿಬಿಡ್ತೀವಿ ಅಲ್ವಾ ಮಕ್ಳು ಹಾಂ ಅಲ್ಲ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ಬೆಳೆಯೋ ಟೈಮಲ್ಲೇ ನೀವು ಅದನ್ನು ಕಟ್ ಮಾಡಿಬಿಡ್ತೀವಿ ಈ ಕಲಾ ಮಾಧ್ಯಮದಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಭಾಳ ಸಿಂಪಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಟ್ರೆ ನೀವು ಜೀವನದಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರಬೇಕು ಅಂದರೆ ಕೇಳಿಸ್ಕೋಬೇಕು ಓದ್ತಿರಲಿಲ್ಲ ಅವರು ಇಡೀ ಶೇಕ್ಸ್ಪಿಯರ್ ನಾಟಕನ ಪರ್ಫಾರ್ಮ್ ಮಾಡೋರು ಕೋರ್ಟ್ನ ಕೋಟ್ ಕೋಟ್ ಹಿಂಗೆ ಹಾಕೊಂಡ್ಬಿಡೋದು ಹಿಂಗೆ ಹಾಕೊಂಡು ಬಂದರೆ ಅವನು ರಾಜ ಆ ಕೋಟನ್ನು ಉಲ್ಟಾ ಮಾಡಿಬಿಟ್ಟು ಆ ಸ್ಯಾಸ್ಕಿನ್ ಕಾಣಿ ಹಾಕ್ಕೊಂಡು ಬಂದರೆ ಅವನು ಮಂತ್ರಿ ಆ ಕೋಟ್ನ ಹಿಂಗೆ ಸುತ್ತಕೊಂಡು ಬಂದರೆ ಅವನೊಬ್ಬ ಸಾಮಾನ್ಯ ಪ್ರಜೆ ನಾಟಕಗಳು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋಕೆ ಬರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು